ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಟನ್ ಬಿರಿಯಾನಿ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದು ತುಂಬ ಈಸಿಯಾಗಿ ಮಾಡೋವಂತಹ ಮಟನ್ ಬಿರಿಯಾನಿ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಉದುರು ಉದ್ರಾಗಿರುವಂತಹ ಒಂದು ಬಿರಿಯಾನಿ ಇಲ್ಲಿಗೆ ನಾನು ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮುನ್ನೂರು ಗ್ರಾಮಷ್ಟು ಮಟನನ್ನು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಈಗ ನೀರುಳ್ಳಿ ಒಂದು ಎರಡು ಅಷ್ಟು ಎರಡು ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಪಲಾವ್ ಸೊಪ್ಪು ಮತ್ತು ಬಿರಿಯಾನಿ ಸೊಪ್ಪು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಇಷ್ಟೇ ಅಲ್ಲದೆ ಈಗ ನಾವು ಪುಡಿಗಳನ್ನು ಇದು ಖಾರ ಬರೀ ಖಾರವನ್ನು ಮಟನಿಗೋಸ್ಕರ ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಅರಿಶಿಣ ಒಂದು ಸಣ್ಣ ಸ್ಪೂನ್ನಲ್ಲಿ ಇದು ಕೊತ್ತಂಬರಿ ಪುಡಿ ಒಂದು ಸ್ಪೂನ್ ಸಾಕಾಗುತ್ತೆ ಇಲ್ಲಿ ನಾನು ಎರಡು ಕಪ್ಪಷ್ಟು ಮಾತ್ರ ಬಿರಿಯಾನಿಯನ್ನು ಮಾಡ್ತಾ ಇರೋದು ಹಾಗಾಗಿ ಒಂದು ಸ್ಪೂನಷ್ಟು ಖಾರದ ಪುಡಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಚಕ್ಕೆ ಲವಂಗ ಇಷ್ಟನ ಎರಡು ಏಲಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆ ಈಗ ಎರಡು ಸಣ್ಣ ಚಮಚ ಮೊಸರನ್ನ ತಗೊಂಡಿದ್ದೀನಿ ಒಂದು ಹೋಳು ನಿಂಬೆಹಣ್ಣು ಸಾಕಾಗುತ್ತೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಆಯಿಲು ಇದಕ್ಕೆ ಸಾಕಾಗುತ್ತೆ ಹಾಗೆ ತುಪ್ಪ ಒಂದು ಎರಡು ಟೀ ಸ್ಪೂನಷ್ಟು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿರೋದು ಹಾಗೆ ಚಕ್ಕೆ ಲವಂಗ ಕುಟ್ಕೊಂಡಿರೋದು ಏಲಕ್ಕಿ ಕುಟ್ಟಿ ಇಟ್ಕೊಂಡಿದ್ದೀನಿ ಹಾಗೆ ಈ ಪುಡಿಗಳು ಈಗ ಎರಡು ಲೋಟದಷ್ಟು ನಾನು ಅಕ್ಕಿಯನ್ನು ತಗೊಂಡು ತೊಳೆದು ಅದನ್ನು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆನೇ ತೊಳೆದು ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ಉಪ್ಪು ಮತ್ತು ನೀರು ಹಾಕಿ ಮಟನನ್ನು ಮಟನ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆ ಇಲ್ಲಿ ಕಾದ ನಂತರ ಈಗ ನಾವು ಅದಕ್ಕೆ ನೀರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ ನೀವು ಬೇರೆ ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡು ಬೇಕಾದರೂ ನೀರುಳ್ಳಿಯನ್ನು ಕರೆದು ಇಟ್ಕೋಬೋದು ಇಲ್ಲಿ ಇದರಲ್ಲೇ ಇದ್ದೀನಿ ಈ ನೀರುಳ್ಳಿಯನ್ನು ಸ್ವಲ್ಪ ಕೆಂಪಗೆ ಫ್ರೈ ಮಾಡಿ ಬೇರೆ ತೆಗೆದಿಟ್ಕೊಳ್ತೀನಿ ನೀವು ಬೇರೆ ಎಣ್ಣೆಯಲ್ಲಿ ಕರೆದು ಇಟ್ಕೊಂಡ್ರೂ ಸಹ ತುಂಬ ಚೆನ್ನಾಗಿರುತ್ತೆ ಅದು ಫುಲ್ಲು ಗರಿ ಗರಿ ಆಗಿರುತ್ತೆ ಈಗ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆಯಲ್ಲಿ ಕರೆದ್ರೆ ಅದು ಮೆತ್ತಗಾಗುತ್ತೆ ಸ್ವಲ್ಪ ಈ ಥರ ನೀವು ಬೇರೆ ಪಾತ್ರೆಯಲ್ಲಿ ಎಣ್ಣೆಯಲ್ಲಿ ಕರೆದು ಸಹ ಇಟ್ಕೋಬೋದು ಇದೇ ಎಣ್ಣೆಗೆ ಈಗ ನಾವು ಬೇರೆ ಸಾಮಗ್ರಿಗಳನ್ನು ಹಾಕೋಣ ಮೊದಲಿಗೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ತುಪ್ಪವನ್ನು ತಗೊಂಡಿದ್ದೆ ಆನಂತರ ತುಪ್ಪ ಕಾದ ನಂತರ ಇಲ್ಲಿ ಏಲಕ್ಕಿಯನ್ನು ಎರಡು ಕುಟ್ಟಿಟ್ಕೊಂಡಿದ್ನಲ್ಲ ಆ ಏಲಕ್ಕಿ ಪುಡಿಯನ್ನು ಮೊದಲಿಗೆ ನಾವು ಬಿರಿಯಾನಿಗೆ ಏಲಕ್ಕಿ ಪುಡಿಯನ್ನು ಸೇರಿಸಬೇಕಾಗತ್ತೆ ಆನಂತರ ಬೆಳ್ಳುಳ್ಳಿ ಶುಂಠಿಯನ್ನು ಕುಟ್ಟಿ ಇಟ್ಕೊಂಡಿರೋದು ಇದೆಲ್ಲವನ್ನು ಕುಟ್ಟಾಣಿಯಲ್ಲೇ ಕುಟ್ಟಿಟ್ಕೊಂಡಿದ್ದೀನಿ ಈಗ ಚಕ್ಕೆ ಲವಂಗದ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಪಲಾವ್ ಎಲೆ ಇದು ಪಲಾವ್ ಎಲೆಯನ್ನು ಸಹ ಸೇರಿಸ್ಕೊಳ್ಳೋಣ ಈಗ ಬಿರಿಯಾನಿ ಎಲೆಯನ್ನು ಸಹ ಹಾಕಿದ್ದೀನಿ ಹಾಗೆ ಟೊಮೊಟೊವನ್ನು ಹಾಕಿ ಸ್ವಲ್ಪ ಹೊತ್ತು ಈಗ ಫ್ರೈ ಮಾಡ್ಕೊಳ್ಳೋಣ ಆನಂತರ ಈಗ ಹಸೆ ಮೆಣಸನ್ನು ಹಾಕೋಣ ನೀವು ಹಸೆ ಮೆಣಸು ಬೇಕಿದ್ರೆ ಇಷ್ಟು ಪ್ರಮಾಣಕ್ಕೆ ನೀನು ಒಂದೇ ಹಾಕ್ಕೊಂಡು ಖಾರದ ಪುಡಿನೇ ಜಾಸ್ತಿ ಹಾಕೋಬೋದು ನೀವು ಇಲ್ಲಿ ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗುತ್ತೆ ನಾವಿಲ್ಲಿ ವೀಡಿಯೋ ಲಾಂಗ್ ಆಗುತ್ತೆ ಅಂತ ಬೇಗ ಬೇಗ ತೋರಿಸ್ತಾ ಹೋಗ್ತೀವಿ ಇಷ್ಟು ಫ್ರೈ ಆಗಬೇಕಾಗುತ್ತೆ ಎಲ್ಲದು ಇಷ್ಟು ಫ್ರೈ ಆದ ನಂತರ ನಾವೀಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಖಾರದವನ್ನು ಹಾಕೊಳ್ಳೋಣ ಇದು ನಾವು ಮಟನ್ ಸಾರಿಗೋಸ್ಕರ ಮಾಡಿಟ್ಕೊಂಡಿರ್ತೀವಿ ಬರೀ ಖಾರ ಕಾಯಿ ಹಾಕಿರಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಚಕ್ಕೆ ಲವಂಗ ಗಸಗಸೆ ಖಾರದ ಪುಡಿ ಕೊತ್ತಂಬರಿ ಪುಡಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಪೇಸ್ಟನ್ನು ಸ್ವಲ್ಪ ಹಾಕೋದು ಆನಂತರ ಇಲ್ಲಿ ಮಟನನ್ನು ಎರಡು ವಿಷಲ್ ಹೊಡೆಸಿರ್ತೀವಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಆ ನೀರನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ ನೀರು ಬಿಟ್ಟಿರುತ್ತಲ್ಲ ಅದು ತುಂಬ ಟೇಸ್ಟ್ ಸಹ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿದು ಈ ರೀತಿ ನೀವು ಸ್ವಲ್ಪ ಬೇಯಿಸಿದ್ದ ನೀರು ಮತ್ತು ಆ ಮಟನ್ ಹಾಕೋದ್ರಿಂದ ಸ್ವಲ್ಪ ಬೇಯಿಸಿ ಈಗ ಇದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಕಾಲ ಅದೇ ಗ್ರೇವಿಲ್ ಬೇಯಿಸ್ಕೊಳ್ಳೋಣ ಆನಂತರ ಈಗ ಖಾರದ ಪುಡಿಯನ್ನು ಹಾಕೋಣ ಕೊತ್ತಂಬರಿ ಪುಡಿಯನ್ನು ಹಾಕೊಳ್ಳೋಣ ಸ್ವಲ್ಪ ಹೊತ್ತು ತಿರುಗಿಸಿ ನಂತರ ಈಗ ನಾವು ಉಪ್ಪನ್ನು ಹಾಕೊಳ್ಳೋಣ ಈಗ ಹರಳು ಉಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೀನಿ ನಾನು ಉಪ್ಪನ್ನು ಹಾಕಿದ ನಂತರ ಈಗ ಮೊಸರನ್ನು ಸಹ ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ತಾ ಇರಬೇಕು ಒಂದೊಂದು ಹಾಕಿದ ತಕ್ಷಣ ಒಂದು ಚೂರು ಚೂರು ಫ್ರೈ ಮಾಡಿ ಆದ ನಂತರ ಈಗ ಮೊಸರನ್ನು ಸಹ ಆ್ಯಡ್ ಮಾಡಿಕೊಳ್ಳೋಣ ಹೀಗೆ ಒಂದಾದ ನಂತರ ಒಂದನ್ನು ನಿಂಬೆಹಣ್ಣನ್ನು ಸೇರಿಸ್ಕೊಳ್ಳೋಣ ಈಗ ನಿಂಬೆಹಣ್ಣು ಸೇರಿಸಿದ ನಂತರ ನಾವು ಮೊಸರನ್ನ ಹಾಕೋಕ್ಕಾಗುತ್ತೆ ಈಗ ಮೊಸರನ್ನ ಹಾಕೊಳ್ಳೋಣ ಈಗ ಸಣ್ಣ ಸ್ಪೂನ್ನಲ್ಲಿ ನಾನು ಎರಡು ಸ್ಪೂನಷ್ಟು ಮೊಸರನ್ನು ತಗೊಂಡಿದ್ದೀನಿ ಇದು ಕಡಿಮೆ ಪ್ರಮಾಣದಲ್ಲಿ ಆಗಿರೋದ್ರಿಂದ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಸಾಕಾಗುತ್ತೆ ಇದೆಲ್ಲವನ್ನು ನಾವು ಮೀಡಿಯಂ ಉರಿನಲ್ಲೇ ಮಾಡ್ತಾ ಹೋಗಬೇಕಾಗುತ್ತೆ ಆನಂತರ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅಕ್ಕಿಯನ್ನು ಅರ್ಧ ಗಂಟೆ ಕಾಲ ಅಕ್ಕಿಯನ್ನು ತೊಳೆದು ಇಟ್ಟಿರ್ತೀವಿ ಆ ಅಕ್ಕಿಯನ್ನು ಸೇರಿಸ್ಕೊಳ ನೀವು ಆದಷ್ಟು ಅಕ್ಕಿಗೆ ಹಾಕಬೇಕಾದ್ರೆ ನೀವು ಬಿಡಿ ಬಿಡಿಯಾಗಿ ಉದುರು ಉದುರಾಗಿ ಬರೋವಂಥ ಅಕ್ಕಿಯನ್ನೇ ಹಾಕಿ ಈ ಬಿರಿಯಾನಿ ಮಾಡುವಾಗ ಮಾಡಿ ಹಾಗೆ ತುಂಬ ಮೆತ್ತುಗಾಗೋ ಅಂಥ ಅಕ್ಕಿ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಇಲ್ಲಿ ನಾನು ಬಿರಿಯಾನಿ ಅಕ್ಕಿಯನ್ನೇ ತಗೊಂಡಿದ್ದೀನಿ ಆದಷ್ಟು ನೀರನ್ನು ಮಾತ್ರ ಭಾರಿ ಕಡಿಮೆ ಹಾಕಬೇಕು ನೀವು ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಇಲ್ಲ ಒಂದು ವರೆಗಿಂತ ಕಡಿಮೆ ಹಾಕಿದ್ರೂ ಸಹ ನಡೆಯುತ್ತೆ ಆಮೇಲೆ ಒಂದೇ ವಿಷಲ್ಗೆ ನೀವು ಆರಿಸ್ಬೇಕಾಗುತ್ತೆ ಹಾಗಾಗಿ ನಾವು ಮಟನನ್ನು ಸ್ವಲ್ಪ ಉಪ್ಪು ಹಾಕಿ ಮೊದಲು ಈಗ ಒಂದು ವಿಷಲ್ ಹಾಕಿ ಈ ಕುಕ್ಕರು ಕೂಗ್ಸ್ಕೊಳ್ಳೋಣ ಒಂದು ವಿಷಲ್ ಸಾಕಾಗುತ್ತೆ ಒಂದೇ ಮತ್ತೆ ಜಾಸ್ತಿ ಬೇಡ ಈಗ ಆಗಿದೆ ಈಗ ಆಗಿ ಆಗಿದೆ ಈಗ ತೆಗೆದು ನಾನು ನಿಮಗೆ ಬಿರಿಯಾನಿಯನ್ನು ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನಾವು ನಾವು ಮೊದಲೇ ಇಟ್ಕೊಂಡಿರುವಂತಹ ಎರಡು ನೀರುಳ್ಳಿಯನ್ನು ಕರೆದಿಟ್ಕೊಂಡಿದ್ದಲ್ಲ ಆ ನೀರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಹೋಗೋಣ ಈ ಥರ ಆಗಿದೆ ನೋಡಿ ಈಗ ಬಿರಿಯಾನಿ ಇದನ್ನು ಎಲ್ಲ ಕಡೆಯೂ ನಾವು ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ಕೊಂತ ಎಲ್ಲ ಕಡೆ ತಿರುಗಿಸ್ಕೊಳ್ಳೋಣ ಹೀಗೆ ಬಿಡಿ ಬಿಡಿಯಾಗಿ ಯಾವಾಗಲೂ ಸಹ ಉದುರು ಉದುರಾಗೇ ಇರಬೇಕು ಬಿರಿಯಾನಿ ಮಾಡಿದಾಗ ಅನ್ನ ಒಂದಕ್ಕೊಂದು ಅಂಟ್ಕೋಬಾರ್ದು ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಉಳಿದಿರೋ ಅಂತಹದ್ದು ಸಹ ಇದಕ್ಕೆ ಹಾಕಿ ಎಲ್ಲ ಕಡೆಯೂ ನಾವು ಆ ನೀರುಳ್ಳಿ ಸೇರ್ಕೋಬೇಕು ಆ ಥರ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಎಲ್ಲ ಕಡೆ ಈವನ್ನಾಗಿ ಮಸಾಲೆ ಎಲ್ಲ ಅನ್ನದಲ್ಲಿ ಮತ್ತು ಮಟನ್ನಲ್ಲಿ ಎಲ್ಲ ಸೇರಿಕೊಂಡಿರುತ್ತೆ ಹಾಗಾಗಿ ಈ ಥರ ಮಾಡಿದ ಬಿರಿಯಾನಿ ತುಂಬ ಟೇಸ್ಟು ಸಹ ಚೆನ್ನಾಗಿರುತ್ತೆ ನಾನು ಒಂದು ನಾಲ್ಕು ಥರದ್ದು ಬಿರಿಯಾನಿ ಮಾಡ್ತೀನಿ ಅದೆಲ್ಲವನ್ನು ಸಹ ಒಂದೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಸುಮ್ಮನೆ ಮುಚ್ಚಿಡೋಣ ಆ ನಾವು ನೀರುಳ್ಳಿಯ ಘಮ ಹಾಗೆ ಇರಲಿ ಅಂತ ಸುಮ್ಮನೆ ಮುಚ್ಚಿ ಇಟ್ಟು ಈಗ ತೆಗೆದಿದ್ದೀನಿ ಒಂದು ಐದು ನಿಮಿಷ ಆದ್ಮೇಲೆ ಈ ತರ ಬಿರಿಯಾನಿ ರೆಡಿಯಾಗಿದೆ ನೋಡಿ ಟೇಸ್ಟು ಸಹ ಚೆನ್ನಾಗಿರುತ್ತೆ ಆಮೇಲೆ ಆ ಪೀಸ್ಗಳಿಗೆ ನೀಟಾಗಿ ಖಾರ ಉಪ್ಪು ಎಲ್ಲ ಹಿಡ್ದಿರುತ್ತೆ ಹಾಗಾಗಿ ತಿನ್ನಲಿಕ್ಕೂ ಸಹ ತುಂಬ ಟೇಸ್ಟಿ ಅನಿಸುತ್ತಾ ಪೀಸು ಸಹ ಹಾಗಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಥರ ಬಿರಿಯಾನಿಯನ್ನು ಆಮೇಲೆ ಇನ್ನೂ ಬೇರೆ ಬಿರಿಯಾನಿನ ಒಂದು ಸರಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚ್